ಅಲ್ಲ ಹಿಂದೆ ಹೋಗು. ಹಾ ಈಗ ಬಾ. ಆಯ್ತು, ಇದು ದುರ್ಗಿ. ಇನ್ನೊಂದೇನಂದ್ರೆ ಇಲ್ಲಿ ಮುಟ್ಟಿದಕ್ಕೆಲ್ಲ ದುಡ್ಡು ಕೊಡ್ಬೇಕು. ಈಗ ಸ್ನೇಹ ತಲೆ ಮೇಲೆ ಒಂದು ಹಾಕಿದಾಳಲ್ಲ, ಇದಕ್ಕೆ 50,000 ಕೊಡ್ಬೇಕು. ಬಾಲಿಯಲ್ಲಿ ನಮ್ಮ ಇನ್ನೊಂದು ಅಡ್ವೆಂಚರ್ ಇವತ್ತು, ಬಾಲಿ ಸ್ವಿಂಗ್ ಅಂತ ತುಂಬ ಫೇಮಸ್. ಹೌದು, ತುಂಬ ಟೈಪ್ ಸ್ವಿಂಗ್ಸ್ ಇದೆ, ಲೈಕ್ ನೆಸ್ಟ್ ಅಂತಿದೆ, ಆಮೇಲೆ ಬೆಡ್ ಸ್ವಿಂಗ್ ಇದೆ, ಸಿಂಗಲ್ ಸ್ವಿಂಗ್ ಇದೆ. ಇದೊಂಥರ ತುಂಬ ಜನ ಇಷ್ಟಪಡ್ತಾರೆ, ಎಸ್ಪೆಷಲಿ ಯಾರಂದರೆ ಈ ಕಪಲ್ಸ್ ಇದಾರಲ್ಲ ಅವ್ರು ತುಂಬ ಇಷ್ಟಪಡ್ತಾರೆ. ಹೊಸದಾಗಿ ಮದುವೆ ಆಗಿ ನಿಮಗೆ ಸಖತ್ ಫೋಟೋಸ್ ಬೇಕು, ಸಖತ್ತಾಗಿರೋ ಒಂದು ರೊಮ್ಯಾಂಟಿಕ್ ಮೂಮೆಂಟ್ ಬೇಕು ಅಂತಿದ್ರೆ ಇಲ್ಲಿ ಬರ್ತಾರೆ. ಎಸ್, ಹೌದು. ಇನ್ನೊಂದೇನಂದರೆ ಇಲ್ಲಿ ಮುಟ್ಟಿದಕ್ಕೆಲ್ಲ ದುಡ್ಡು ಕೊಡಬೇಕು. ಈಗ ಸ್ನೇಹ ತಲೆ ಮೇಲೆ ಒಂದು ಹಾಕಿದಾಳಲ್ಲ, ಇದಕ್ಕೆ 50,000 ಕೊಟ್ವಿ. ಹೌದು, 50,000 ಅಂದರೆ 250 ರೂಪಾಯಿ ಆಗುತ್ತೆ ಇಂಡಿಯನ್ ಲೆಕ್ಕದಲ್ಲಿ. ಬಟ್ಟು ಇದಕ್ಕೆ 500 ರೂಪಾಯಿ ಡೆಪಾಸಿಟ್ ಇಡಬೇಕು ಫಸ್ಟು. ಆಮೇಲೆ ಡ್ರೆಸ್ ಎಲ್ಲ ಸಿಗುತ್ತೆ, ಡ್ರೆಸ್ ಎಲ್ಲ ನೀವು ಇಲ್ಲೇ ಬಂದು ಹೈಯರ್ ಮಾಡ್ಬೋದು, ಅಂದರೆ ರೆಂಟಿಗೆ ತಗೋಬೋದು. ನಾವೇನಂದರೆ ತಗೊಂಡೆ ಬಂದಿದ್ವಿ ಅಂದರೆ ನಮ್ಮ ಮೊದಲೇ ಗೊತ್ತಿತ್ತಿದ್ದು ಐಟನರಿಯಲ್ಲಿ ಇದೆ ಅಂತೇಳಿ. ಇಲ್ಲಿ ಬಂದು ನೀವು ಈಗ ಉದುದ್ದ ಅಲ್ಲಿ ಎಲ್ಲ ನಿಂತಿದ್ದಾರೆ ನೋಡಿ, ಉದುದ್ದ ಡ್ರೆಸ್ ಇದೆಯಲ್ಲ ಚಂದದ್ದು, ಸೊ ಅದೆಲ್ಲ ಇದೆ ಇಲ್ಲಿ. ನಿಮ್ಮ ಸೈಜಿಗೆ ಬೇಕಾಗಿರುವಂಥದ್ದು ಇರುತ್ತೆ, ಬಟ್ ಅದಕ್ಕೆ $18 ಎಕ್ಸ್ಟ್ರಾ ಪೇ ಮಾಡಬೇಕು. ಮತ್ತು ಈ ಬಾಲಿ ಸ್ವಿಂಗು ಹಾಗೆ $50 ಆಗುತ್ತೆ. ಓ ಮೈ ಗಾಡ್ ಅಲ್ಲ ನೋಡಿ, ಓ ಮೈ ಗಾಡ್, ಅಯ್ಯಯ್ಯೋ, ಇದಿಲ್ಲ ನಮ್ಮದ್ರಲ್ಲಿ. ಸೊ ನಾವು ಚಿಕ್ಕ ಪುಟ್ಟದೆಲ್ಲ ತಗೊಂಡಿದ್ದೀವಿ. ಸೊ ಬನ್ನಿ, ಸ್ಟಾರ್ಟ್ ಮಾಡೋಣ. ಇನ್ನೆಲ್ಲ ಡೀಟೇಲ್ಸ್ ನಿಮಗೆ ಹೋಗ್ತಾ ಹೋಗ್ತಾ ವೀಡಿಯೋದಲ್ಲಿ ಹೇಳ್ತೀನಿ. Superb, superb. Oh my God. ನಮ್ಗೆ ಮೊದ್ಲೇ ಗೊತ್ತಿದ್ದರಿಂದ ನಾವು ಡ್ರೆಸ್ ಎಲ್ಲ ಇಟ್ಕೊಂಡೇ ಬಂದಿದ್ವಿ. ಸ್ನೇಹ ಸ್ಟೈಲ್ ಹೇಳಿ ಭಯಂಕರ. ತಕತ್ತಿದೆ ಇದು ಬಾಲಿ ಸ್ವಿಂಗು, ಹಿಂಗಂದ್ರೆ ತುಂಬಾ ಫೇಮಸ್. ಓಕೆ, ಇದೀಗ ನೋಡಿ ಕಪಲ್ಸ್ ಬೆಡ್ ಅಲ್ಲಿ ಕೂತ್ಕೊಂಡು ಅಂದ್ರೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಅದು, ಬ್ಯಾಕ್ ಗ್ರೌಂಡ್ ನಮ್ಗೂ ಇದೆ ಅದು. ಬರ್ಬೇಕಾದ್ರೆ ಕೈಗೊಂದು ಈ ತರ ಸ್ಟ್ಯಾಂಪ್ ಹಾಕಿ ಬಿಡ್ತಾರೆ. ಅಂದ್ರೆ ನೀವು ಎಷ್ಟು ಸ್ವಿಂಗ್ ನೀವು ಸೆಲೆಕ್ಟ್ ಮಾಡಿದೆ ಅಂತೇಳಿ. ನಮ್ದು ಬೇರೆ ಬೇರೆ ತರದ್ದಿದೆ, 5-6 ತರದ ಸ್ವಿಂಗ್ ಇದೆ. ಒಂಥರ ಖುಷಿ ಆಗುತ್ತೆ ಕೂತ್ಕೊಂಡಾಗ, ಅಂದ್ರೆ ಈ ತರ ಒಂದು ಲೊಕೇಶನ್ ಅಲ್ಲಿ ಕೂತ್ಕೊಂಡು. ಬಟ್ ಹೆಚ್ಚಿನವರು ಇದನ್ನ ಒಂದು ಫೋಟೋಗೋಸ್ಕರ ತಗೊಂಡ್ ಬರ್ತಾರೆ, ಫೋಟೋಶೂಟಿಗೆ. ನಾವು ಮಾಡ್ತೀವಲ್ಲ ಅಲ್ಲಿ ವೆಡ್ಡಿಂಗ್ ಶೂಟ್, ಅದೇ ಬೆಡ್ ಬೆಡ್ ಅಂತೆ, ಬೆಡ್ ಸ್ವಿಂಗ್. ಬನ್ನಿ, ಯಸ್, ವೇಟ್ ಮಾಡ್ತಿದ್ದಾರೆ. ಯಸ್, ಸ್ನೇಹ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಮುಂದೋಗ್ತದಳ. ಮುಂದೋಗೋದು ಅಲ್ಲ ಸ್ನೇಹ, ತುಂಬಾ ಖುಷಿ. ಅವರು ನಾವು ಹನಿಮೂನಿಗೆ ಬಂದಿದೀವಿ ಅಂದ್ಕೊಂಡ್ರೆ ಏನಲ್ಲ, ಹಗ್ ಮಾಡಿ ಕಿಸ್ ಮಾಡಿ ಅದು ಚಂದ್ರ ತೋರಿಸಿ ಅದು ತೋರಿಸಿ ಇದು ತೋರಿಸಿ ಈ ಮದುವೆ ಅದು ಹೊಸ್ತ್ರಲ್ಲಿ ಮಾಡ್ತೀವಲ್ಲ ಆ ಥರ. ಓಕೆ, ಕಪಲ್ ರೊಮ್ಯಾಂಟಿಕ್ ಸ್ವಿಂಗ್ ಅಂತೆ, ಇಬ್ರು ಕುತ್ಕೋಬೇಕೀಗ. ಓ, ಸುಮಾರೆಲ್ಲ ಇದೆ ಕಣ್ರಿ ಇಲ್ಲಿ, ನೆಸ್ಟ್ ಅಂತೆ, ಬರ್ಡ್ ಅಂತೆ. ಹಾಂ, ಕಪಲ್ ರೊಮ್ಯಾಂಟಿಕ್. ಓ, ಇಲ್ಲಿದೆ ನೋಡಿ. ಆರ್ ಯು ರೆಡಿ? ಯಾ.
Oh my god. Yeah. ಆಯ್ತಾ? ಹೌದು. ಹಾ, ಎಂತ ಇದು? ನಮ್ಮ ಊರಲ್ಲಿ ಪಾರ್ಕ್ ಅಲ್ಲಿ ಜೋಕ್ ಅಲ್ಲಿ ಇರುತ್ತಲ್ಲ ಅದೇ. ಹೌದು, ಮೇಲ್ಗಡೆ ಉಂಟು. ಇದು ಹೈಟ್ ಇಂದ ಬಿಟ್ಟಿದ್ದಾರೆ ಅಷ್ಟೇ. ಹ್ಮ್, ಎಲ್ಲಿ ಅದು ಫಸ್ಟ್ ಒಂದ್ಸಲ ಹೆದರಿಕೆ ಆಗುತ್ತೆ, ಆಮೇಲೆ ಏನೇನು ಇಲ್ಲ ಅನ್ಸುತ್ತೆ. ಅಲ್ಲ ಅಲ್ಲ, ತಲೆ ಎಲ್ಲ ಹೀಗಾಗ್ತಾ ಉಂಟು. ಫೋಟೋಗ್ರಾಫ್ಸಿಗೋಸ್ಕರ ಬರ್ಬೇಕು ಸ್ನೇಹ ಅಷ್ಟೇ ಅಲ್ವಾ? ಸೊ ನೋಡಿ, ನನ್ನ ಸಜೆಷನ್ ಏನು ಗೊತ್ತಾ, ನೀವು ಬಾಲಿ ಸ್ವಿಂಗ್ ಮಾಡ್ತೀರಾ ಅಂತಿದ್ರೆ, ಹನಿಮೂನಿಗೆ ಬರ್ತೀರಾ ಅಂತಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಒಳ್ಳೊಳ್ಳೆ ಫೋಟೋಗ್ರಾಫ್ ಸಿಗುತ್ತೆ ನಿಮಗೆ, ಒಂದು ಮೆಮೊರೇಬಲ್ ಫೋಟೋಗ್ರಾಫ್ ಸಿಗುತ್ತೆ. ಅದೇ ನಮ್ಮ ಥರ ಈಗ ಮದುವೆ ಆಗಿ ನೋಡಿ, ಸುಮಾರು ವರ್ಷ ಆಯಿತು. ಟ್ರೈ ಮಾಡ್ಬೋದು, ಚೆನ್ನಾಗೇ ಬರುತ್ತೆ ಆ್ಯಕ್ಚುಲಿ. ಬಟ್ ಐ ಡೋಂಟ್ ಥಿಂಕ್ ಸೊ, ಅಂದರೆ ಇಷ್ಟು ಸ್ಪೆಂಡ್ ಮಾಡಿ ಬರೋದು ನನಗೇನೋ, ಅಂದರೆ ತುಂಬ ಖರ್ಚಾಗುತ್ತೆ ಕಣ್ರಿ, ತುಂಬ ಖರ್ಚಿದೆ ಇದಕ್ಕೆ. ಒಂದು ಫೋಟೋಗ್ರಾಫ್ಗೋಸ್ಕರ ಬರೋದು ನನ್ನ ಪ್ರಕಾರ ವರ್ತ್ ಅಲ್ಲ. ಬಟ್ ನಮ್ಮ ಐಟನರಿಯಲ್ಲಿ ಆಲ್ರೆಡಿ ಇದು ಇನ್ಕ್ಲೂಡ್ ಆಗಿತ್ತು. ಸೊ ಇಲ್ಲಿ ಬಂದ ನಂತರ ಸ್ವಲ್ಪ ಅನಿಸ್ತಾ ಇದೆ, ಇದೊಂದು ಅವಾಯ್ಡ್ ಮಾಡ್ಬೋದಿತ್ತು ಏನೋ ಅಲ್ವಾ? ಹೌದು. ಇರಲಿ, ಇದು ಇವಾಗ ಅದ್ರ ಮೇಲೆ ಇದೀಗ ನೋ ಡ್ರೋನ್ ಫ್ಲೈ ಝೋನ್ ಕಣ್ರಿ. ನಾನು ಅಂದ್ಕೊಂಡಿದ್ದು ಒಳ್ಳೊಳ್ಳೆ ಡ್ರೋನ್ ಶಾಟ್ಸ್ ಎಲ್ಲ ತೆಗೆಯೋಣ ಇಲ್ಲ ಅಂತೇಳಿ, ಬಟ್ ಡ್ರೋನ್ ಎಲ್ಲೋ ಮಾಡ್ತಾ ಇಲ್ಲ. ನಂಗೆ ಗೊತ್ತಿಲ್ಲ, ಬಾಲಿಯಲ್ಲಿ ತುಂಬ ಪ್ಲೇಸಲ್ಲಿ ಡ್ರೋನ್ ಎಲ್ಲೋ ಮಾಡ್ತಾ ಇಲ್ಲ. ಕೆಲವೊಂದು ಐಲ್ಯಾಂಡ್ಸಲ್ಲಿ ಮಾಡ್ತಾರೆ, ಎಲ್ಲೆಲ್ಲಿ ಮಾಡ್ತಾರೆ ಅಲ್ಲೆಲ್ಲ ನಾನು ಆಪರ್ಚುನಿಟಿ ಬಿಡಲ್ಲ, ನಿಮ್ಗೆ ಗೊತ್ತು. ಬಟ್ ಇಲ್ಲಿ ಸದ್ಯಕ್ಕೆ ಡ್ರೋನ್ ಎಲ್ಲೋ ಮಾಡ್ತಾ ಇಲ್ಲ. ಓಹೋ 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 ಓಹೋ, ರಾಜಕುಮಾರಿ ಅವರೇ, ಏನು ಮಾಡ್ತಿದ್ದು? ಸಾರಿ, ಕೂತಿದ್ದು ಮಾತ್ರ ಕೋಳಿಗೂಡಲ್ಲಿ ರಾಜಕುಮಾರಿ. ಇಲ್ಲಿ ಇಲ್ಲಿ ಕೂತ್ಕೋ, ಚಂದ ತೋರ್ತಾ ಇದೆಯಾ? ಸೂಪರ್ 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 ಬಾ. ಇದು ಹೈಟ್ ನೋಡಿ ಎಷ್ಟಿದೆ ಅಂತೇಳಿ, ನೋಡೋದಿಲ್ಲ ಅದಕ್ಕೆ ಒಳ್ಳೇದು. ಹಾಂ, ಅಲ್ಲ ಅದು ಆವಾಗ ಸಿಂಗಲ್ ಕೂತಿದ್ವಲ್ಲ, ಅದು ಇಲ್ಲಿನ ವ್ಯಾಲಿ ಇದೆಯಲ್ಲ ಅದನ್ನು ಫೇಸ್ ಮಾಡಿಕೊಂಡು, ಈಗ ಬೆನ್ ಹಾಕ್ಕೊಂಡು ಇನ್ನೊಂದು. ಸೊ ಇದು ಕ್ಯಾಮ್ರಾಮ್ಯಾನನ್ನು ಫೇಸ್ ಮಾಡಿ ಕೂತ್ಕೊಳ್ಳುವಂಥ ಸ್ವಿಂಗ್ ಇದು. ಇದು ಬೇಕಾ? ಹಾಂ, ಕೂತ್ಕೋ. ಹೌದಾ, ಕೂತ್ಕೋ. ಅದು ನೋಡಿ, ಅದೆಲ್ಲ ಬೇಡ ಅನ್ಸುತ್ತೆ ನಮಗೆ, ಅದೆಲ್ಲ ಬೇಡ. ಇದು ಕೂತ್ಕೊಳ್ಳ, ಬನ್ನಿ. ಬನ್ನಿ ಮೇಡಮ್. ಅಲ್ಲ, ಹಾರಿದ್ರೆ ನಂಗೊಂದು ಕಾಂಟೆಂಟ್ ಸಿಗುತ್ತಲ್ಲ ಅನ್ಕೊಂಡೆ ಫಸ್ಟ್. ಈಗೆಲ್ಲ ಹಾಗೆ ಅಲ್ಲ, ಹೆಂಡತಿ ಹಾರಿದ್ದನ್ನ ಗಂಡ ಶೂಟ್ ಮಾಡ್ಬೇಕು, ಅಥವಾ ಹೆಂಡತಿ ಏನಾದರೂ ಮಾಡಿದ್ದನ್ನ ಗಂಡ ಶೂಟ್ ಮಾಡಿದ್ರೆ ಕಾಂಟೆಂಟ್. ಥ್ಯಾಂಕ್ ಯು. ಓ ಸಾರಿ. ಓಕೆ, ಯಾವ್ದು ಇಷ್ಟ ಆಯ್ತು ಹೇಳು? ಎಲ್ಲ ಸ್ವಿಂಗ್ಗಳಲ್ಲಿ ಫಸ್ಟ್ ಒನ್ ಸಿಂಗಲ್ಲ. ಹಾ, ಇದಾ? ಹಾ, ಇದು ಇಷ್ಟ ಆಯ್ತು. ಆಮೇಲೆ ನಾನು ನೀನು ಕೂತಿದ್ದು ಬೆಡ್. ಯಾ, ಹಾಂ, ಅದು ತುಂಬ ಇಷ್ಟ ಆಯಿತು. ಓಕೆ, ಇನ್ನೊಂದು ಎರಡು ಟೈಪ್ ಇದೆ ನಮ್ಮ ಪ್ಯಾಕೇಜಲ್ಲಿ, ಇನ್ಕ್ಲೂಡ್ ಇಲ್ಲ ಅದು. ಒಂದಲ್ಲಿ ತೋರ್ತಿದೆಯಲ್ಲ, ಈ ಕಡೆ ಒಬ್ಬರು ಇಲ್ಲೊಬ್ಬರು ಕೂತು ಸುತ್ತೊಳಿತಾ ಇರುತ್ತೆ ಅದು. ಆಮೇಲೆ ಇನ್ನೊಂದು ಅಡ್ರಿನಾಲಿನ್ ಸ್ವಿಂಗು, ಸ್ವಲ್ಪ ಉದ್ದದ ಅದು, ಇಲ್ಲಿ ತನಕ ಬರುತ್ತೆ. ಸೊ ಕೆಳಗೆ ನೋಡಿದಾಗ ಸ್ವಲ್ಪ ಹೆದರಿಕೆ ಆಗುತ್ತೆ, ಮತ್ತು ಸ್ವಿಂಗು ಜಾಸ್ತಿ ಇದೆ ಅದರದ್ದು. ಸೊ ಅದೆಲ್ಲ ನಾವು ಟ್ರೈ ಮಾಡಿಲ್ಲ, ಗೊತ್ತಲ್ಲ ನಮ್ಮ ಅವಸ್ಥೆ ಅಲ್ಲ ಸ್ನೇಹ. ಅಯ್ಯೋ, ನಂಗೆ ಇದು ಮಾಡಿದ್ದೆ ಅದು ಹಿಂಗಾಗ್ತಾ ಇದೆ. ಹಾಂ,
ಕಣ್ಣು ಮುಚ್ಚಿದ್ರೆ ಸಾಕು, ಮುಂದೆ ಹಿಂದೆ ಮುಂದೆ ಹಿಂದೆ. ಅಲ್ಲ ಗಮ್ಮತ್ ಎಂಜಾಯ್ ಆಯ್ತು, ಎಂಜಾಯ್ ಮಾಡಿದೀನಿ ನಾನು. ಹೌದು ಅಲ್ಲ, ಒಂದ್ ಲೆವೆಲಿಗೆ ತೋರ್ತಿದ್ದೆ ನೋಡ. ಅಂದ್ರೆ ಹಿಂದೋಗ ಹಿಂದೋಗ, ಬೆಲ್ಟ್ ಹಾಕಿದಾರೆ ನಂಗೆ. ಅಲ್ಲ ಹಿಂದೋಗ, ಹಾ ಈಗ ಬಾ. ಆಯ್ತು ಇದು ದುರ್ಗಿ ಬಾಬಾ. ಅಲ್ಲ ನಿಂದ ಎಂತ ಸ್ಟೈಲ್, ಚಂದ ಮಾಡಿ ಬಾ, ನಡ್ಕೊಂಡು ಬಾ. ಇದು ನೋ ಡ್ರೋನ್ ಝೋನ್ ಅಂತೆ, ಸೇಫ್ಟಿ ರೀಸನ್ನು. ಅಂದರೆ ಯಾಕಂದರೆ ಕೆಲವರು ಚೆನ್ನಾಗಿ ಹಾರಿಸ್ತಾರೆ, ಬಟ್ ಕೆಲವರು ಎಫ್ ವಿ ಡ್ರೋನ್ ಎಲ್ಲ ಹಿಂಗೆಲ್ಲ ಹಿಂಗೆ 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 ಹಿಂಗೆಲ್ಲ ಹಾರಿಸಿದಾಗ ಇಲ್ಲಿ ತುಂಬ ರೋಪ್ಸ್ಗಳಿದೆ, ರೋಪ್ ಮೇಲೇ ಇಲ್ಲಿನ ಅಂದರೆ ಲೈಫ್ ನಿಂತಿದೆ. ಯಾಕಂದರೆ ರೋಪ್ ಎಲ್ಲರೂ ಕಟ್ ಆಯಿತು ಅಂದರೆ ಯಾರು ಹಿಡಿಯೋಕ್ಕಾಗಲ್ಲ, ಅಂದರೆ ಅಂಥ ದೊಡ್ಡ ಕಂದಕಗಳಿದೆ ಕೆಳಗಡೆ. ಹಾಗಾಗಿ ಸೇಫ್ಟಿ ವೆರಿ ವೆರಿ ಇಂಪಾರ್ಟೆಂಟು. ಸೊ ಒಪ್ತೀನಿ, ಇಲ್ಲಿ ಏನವರು ಹೇಳಿದ್ದಾರೆ ಅದು 100% ಟ್ರೂ. ಯಾಕಂದರೆ ನಾಳೆ ಏನಾದ್ರು ಆಕ್ಸಿಡೆಂಟ್ ಆಗಿ ಜೀವ ಹೋದರೆ ಇವ್ರು ಕೂತ್ಕೆ ಕೊಡ್ಬೇಕು ಪಾಪ, ಇಲ್ಲ ಒಂದು ಫ್ಯಾಮಿಲಿಗೊಂದು ದೊಡ್ಡ ಲಾಸ್ ಅದು. ಸೊ ಡ್ರೋನ್ ರೂಲ್ಸ್ ಡೆಫಿನೆಟ್ಲಿ ತುಂಬ ಕಡೆ ಅವರು ಸ್ಪೆಸಿಫೈ ಮಾಡಿರ್ತಾರೆ. ಇದು ನೋಡಿ ತುಂಬ ಒಳ್ಳೆಯದಾಯಿತು, ಯಾಕಂದರೆ ಕ್ಲಿಯರಾಗಿ ಒಂದು ಬೋರ್ಡ್ ಇದೆ, ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಡ್ರೋನ್ ಹಾರಿಸ್ಬಾರ್ದು, ಯಾಕೆ ಹಾರಿಸ್ಬಾರ್ದು ಅದನ್ನು ಮೆನ್ಷನ್ ಮಾಡಿದ್ದಾರೆ. ಆಯಿತಾ? ಸೊ ಈ ಥರ ಮಾಡಿದಾಗ ನಮ್ಮಂಥ ಒಂದು ಅಂದರೆ ಡ್ರೋನ್ ಶೂಟ್ ಮಾಡೋರಿಗೆ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ನಮ್ಮಲ್ಲಿ ಏನಾಗುತ್ತೆ, ಎಷ್ಟೋ ಕಡೆ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸೇ ಇಲ್ಲ. ಅಂದರೆ ಕೆಲವ್ರು ಹೇಳ್ತಾರೆ, ಈಗ ನಾವು ಕೆಲವೊಂದು ರೀಜನಿಗೆ ಹೋದಾಗ ಇಲ್ಲಿ ಡ್ರೋನ್ ಹಾರಿಸೋಕ್ಕಿಲ್ಲ ಅಂತಾರೆ. ಯಾಕೆ ಅಂತ ಕೇಳಿದರೆ ನಮಗೆ ಮೇಲಿಂದ ಆರ್ಡರ್ಸ್ ಬಂದಿದೆ ಅಂತಾರೆ. ಮೇಲವ್ರಿಗೆ ಕಾಲ್ ಮಾಡಿ ಕೇಳಿದರೆ ಅವ್ರೇನು ಹೇಳ್ತಾರೆ ಗೊತ್ತಾ, ಅದು ನಮಗೆ ಇನ್ನೂ ಮೇಲಿಂದ ಆರ್ಡರ್ಸ್ ಬಂದಿದ್ದಾರೆ ಅಂತಾರೆ. ಸರ್ಕ್ಯುಲರ್ ಇದ್ದರೆ ತೋರಿಸಿ ಸರ್, ಡ್ರೋನ್ ಆರಿಸ್ಬಾರ್ದಂತ ಒಂದು ಸರ್ಕ್ಯುಲರ್ ಇರಬೇಕಲ್ಲ, ಅಥವಾ ಡ್ರೋನ್ ಆರಿಸ್ಬಾರ್ದಂತ ಒಂದು ಬೋರ್ಡ್ ಇರಬೇಕಲ್ಲ ಅಂತ ಕೇಳಿದರೆ ಅವ್ರ ಹತ್ರ ಆನ್ಸರ್ ಇರೋಲ್ಲ, ಇಲ್ಲ ಸರ್ ನಮಗೆ ಇನ್ಸ್ಟ್ರಕ್ಷನ್ ಬಂದಿದೆ ಮೇಲಿಂದ ಹಾರಿಸ್ಬಾರ್ದು. ಸೊ ಇದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ನಮ್ಮ ದೇಶದಲ್ಲಿ. ಇದೇ ನೋಡಿ ಬಾಲಿ ಸ್ವಿಂಗ್. ನಿಜ ಹೇಳ್ತೀನಿ, ಬಾಲಿ ಸ್ವಿಂಗ್ ಅಂತ ಇದ್ದಾಗ ನಾನು ಗೂಗಲ್ ಹೊಡೆದು ನೋಡಿದೆ ಆಯ್ತಾ, ಅದು ಮೇಲಿಂದ ತೆಗೆದಿದ್ದಾರೆ ಫೋಟೋ ಅನ್ಸುತ್ತೆ. ಹಿಂಗೆ ಅಲ್ಲಿ ನದಿ ಹರಿತಾ ಇದೆ ಅಲ್ಲ, ನಾನು ಅಂದ್ಕೊಂಡೆ ಇದ್ದು ಹಿಂಗೆ ಮಾಡಿ ಬಿಟ್ಟಿದ್ ಬಿಟ್ಟು ನದಿಯಲ್ಲಿ, ನದಿಯಿಂದ ಮುಂದೆ ಹೋಗೋದು ಅಂತ. ಇಲ್ಲ ಆ್ಯಕ್ಚುಲಿ ನೋಡೋ, ಯಾವ ಕಡೆ ಹೋಗಿ, ಒಂದು ಸ್ವಲ್ಪ ಆ ಕಡೆ ಹೋಗಿ ಹೇಳ್ತೇನೆ. ಆ್ಯಕ್ಚುಲಿ ಇಲ್ಲಿಂದ ಫೋಟೋ ತೆಗಿತಾರೆ, ಇಲ್ಲಿ ಮೇಲೆ ನಿಂತು ಏನು ನೋಡಿ, ಇಲ್ಲಿ ಮೆಟ್ಲುಗಳಿದೆ ಅಲ್ಲ, ಈಗ ಇಲ್ಲೊಂದು ಬೆಡ್ ಇದೆ ಸರಿನಾ, ಬೆಡ್ನ ಹಿಂದೆ ಅಲ್ಲಿ ನೋಡಿ ಫುಲ್ ನದಿ ಹರಿತಾ ಇದೆ, ಫುಲ್ ವ್ಯಾಲಿ ಇದೆ, ಫುಲ್ ಗ್ರೀನರಿ ಇದೆ. ಆಮೇಲೆ ಸ್ವಿಂಗ್ಗಳು ಹಾಗೆ ನಿಮಗೆ ಆಲ್ಮೋಸ್ಟ್ ಆ ಕಡೆ ಫೇಸ್ ಮಾಡ್ಕೊಂಡಿದೆ. ಸೊ ವ್ಯಾಲಿ ಕಡೆ ಫೇಸ್ ಮಾಡ್ಕೊಂಡಿರೋದ್ರಿಂದ ಏನಂದರೆ, ಈ ಫೋಟೋಗ್ರಾಫರ್ಸ್ ಹತ್ರ ಒಳ್ಳೊಳ್ಳೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಇರುತ್ತಲ್ಲ, ಅವ್ರು ಝೂಮ್ ಮಾಡಿ ತೆಗೆದಾಗ ಸಖತ್ ಬರುತ್ತೆ ಫೋಟೋಸ್ಗಳು, ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ. ಅದನ್ನು ನೀವು ಮನೆಯಲ್ಲಿ ಫ್ರೇಮ್ ಮಾಡ್ಕೊಂಡು ಇಟ್ಕೊಂಡ್ರು ಸಖತ್ತೊಂದು ಎಕ್ಸ್ಪೀರಿಯೆನ್ಸು, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ಏನಂದರೆ ತುಂಬ ಅಡ್ವೆಂಚರಸ್ ಅಂತ ಎಂತ ಇಲ್ಲ, ಇದು ಸಾಧಾರಣ ಒಂದು ರೊಮ್ಯಾಂಟಿಕ್ ಟೈಮನ್ನು ಸ್ಪೆಂಡ್ ಮಾಡೋಕ್ಕೆ ಇಲ್ಲಿ ಬರ್ಬೋದು. ಮತ್ತು ಮುಖ್ಯವಾಗಿ ಏನಂದರೆ ನೀವು 5 ಗಂಟೆ ಒಳಗೆ ಬರಬೇಕು, ಯಾಕಂದರೆ 5 ಗಂಟೆಗೆ ಲಾಸ್ಟ್ ಎಂಟ್ರಿ, ಅದರ ನಂತರ ಇಲ್ಲಿ ಎಂಟ್ರಿ ಇಲ್ಲ. ಸೊ 5 ಗಂಟೆಗೆ ಬಂದವರಿಗೆ 1 ಅವರಲ್ಲೇ, 1 ಅವರ್ ಬ್ಯಾಡ್ ಆ್ಯಕ್ಚುಲಿ, ಒಂದೊಂದರಲ್ಲಿ ಕೂತ್ಕೊಂಡು ಕೂತ್ಕೊಂಡು ಆರಾಮಾಗಿ ಪಟ 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 ಮುಗ್ದೋಗುತ್ತೆ. ಆಮೇಲೆ ಬರಬೇಕಾದ್ರೆ ಎಲ್ಲ ಫಿಲ್ ಮಾಡ್ಬೇಕು ಕಣ್ರಿ, ಅದು ಹೆದರಿಕೆ ಆಗುತ್ತೆ. ಮಾತ್ರ ಏನು ಗೊತ್ತಾ, ಇನ್ ಕೇಸ್ ಆಫ್ ಎನಿ ಆ್ಯಕ್ಸಿಡೆಂಟು ಯಾರಿಗೆ ಕಾಲ್ ಮಾಡಬೇಕು, ಯಾರಿಗೆ ಮೆಸೇಜ್ ತಲುಪಿಸ್ಬೇಕು, ಈ ಥರದ್ದೆಲ್ಲ ಬರೆದಿದೆ ಆ ಫಾರ್ಮಲ್ಲಿ. ಮೈ ಗಾಡ್, ಅದೆಲ್ಲ ನೋಡಿದ್ರೆ ಎಂತ ಗೊತ್ತಾ, ಇದು ಎಂತಾದ್ರೂ ಹೋಗಿ ಹಾರೋದೆ ಅಂತ ಅನ್ಸುತ್ತೆ. ಇಲ್ಲ ಇಲ್ಲ, ರಿಸ್ಕ್ ಫ್ಯಾಕ್ಟರ್ ಇದೆ ಇದು ನೋಡಿ. ಈಗ ಸ್ವಿಂಗಿಂದ ದೂಡ್ತಾರೆ, ಅಲ್ಲಿ ಕೆಳಗಡೆ ನೆಟ್ ಎಲ್ಲ ಹಾಕಿದ್ದಾರೆ, ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ. ಅಲ್ಲ ರೀತು, ಲಾಸ್ಟ್ ಕೂತಿದ್ದು ಸ್ವಿಂಗ್ ಇತ್ತಲ್ಲ, ನನ್ನ ಡ್ರೆಸ್ ಜಾರ್ತಾ ಇತ್ತು. ಇಲ್ಲ ಅದು ಹಾರ್ನೆಸ್ ಎಲ್ಲ ಇದೆ. ಈಗ ನಮ್ಮ ಸೊಂಟಕ್ಕೆ ನೋಡಿ, ಇಲ್ಲಿ ಪಟ್ಟಿ ಎಲ್ಲ ಹಾಕಿದ್ದಾರೆ, ಕಟ್ತಾರೆ. ಬಟ್ ಏನು ಗೊತ್ತಾ, ಸಮ್ಟೈಮ್ಸ್ ಈಗ ಆಕ್ಸಿಡೆಂಟ್ ಅನ್ನೋದು ಹೇಳಿ ಕೇಳಿ ಆಗಲ್ಲ, ಏನಾದರೂ ಆದರೆ ಅಂತೇಳಿ ಅಲ್ಲಿ ನೋಡಿ ಕೆಳಗೆ ನೆಟ್ಟೆಲ್ಲ ಹಾಕಿದ್ದಾರೆ. ಸೊ ಬಿದ್ದರೂ ಒಂದು ಸೇಫ್ಟಿ ಇದೆ, ಬಟ್ ಕೆಲವೊಂದು ಸಲ ಔಟ್ ಆಫ್ ಹ್ಯಾಂಡ್ ಹೋಗ್ಬಿಡುತ್ತೆ, ನಮ್ಮೇನು ನಮ್ಮ ಕೈಯಲ್ಲಿ ಏನೂ ಇಲ್ಲ. ಆ ಥರ ಆದಾಗ ಮಾತ್ರ ಭಯ. ಸೊ ಇದೇ ನಮ್ಮ ಬಾಲಿ ಸ್ವಿಂಗ್, ಹೇಗನ್ನಿಸ್ತು ಹೇಳಿ. ನೀವು ಈ ಕಡೆ ಬಂದಾಗ ನಿಮ್ಮಿಷ್ಟ, ಅಂದರೆ ನೀವು ಐಟನರಿ ಹೆಂಗೆ ಪ್ಲ್ಯಾನ್ ಮಾಡ್ತೀರ ಹಾಗೆ, ನಮ್ಮ ಐಟನರಿಯಲ್ಲಿ ಇದಿತ್ತು. ಯಾಕಂದರೆ ವಾಟ್ ಈಸ್ ಫೇಮಸ್ ಇನ್ ಬಾಲಿ ಅಂತ ನಾವು ಸರ್ಚ್ ಹೊಡೆದಾಗ ಬಂದದ್ದೆಲ್ಲ ಇದೇ ಅಲ್ಲ, ಸ್ವಿಂಗ್ ಅಂತ. ಬಟ್ ಆ್ಯಕ್ಚುಲಿ ನೀವು ತುಂಬ ಎಂಜಾಯ್ ಮಾಡ್ತೀರ ಅಂತ ನನ್ನ ಸಜೆಷನ್, ನೀವು ಬಾಲಿಗೆ ಬಂದರೆ ATV ರೈಡ್ ಅನ್ನು ಟ್ರೈ ಮಾಡಿ, ವರ್ತದು ಆಯ್ತಾ. ನಿಜವಾಗ್ಲೂ ಹೇಳ್ತೀನಿ, ಇನ್ನೂ ಟೈಮ್ ಇದ್ರೆ ನಾನು ಮತ್ತೆ ಮಾಡ್ತೀನಿ. ಹೌದು ಆ ಥರ ಇದೆ. ಆಮೇಲೆ ರಿವರ್ ರಾಫ್ಟಿಂಗ್ ಕೂಡ ಆಸಮ್ ಆಗಿದೆ. ಸೊ ಅದೆಲ್ಲ ನೀವು ಟ್ರೈ ಮಾಡಿ ಅಂತ ಹೇಳ್ತಾನೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಸ್ನೇಹ ಅಲ್ವಾ. ಇವತ್ತು ತುಂಬ ಟೈರ್ಸಮ್ ಡೇ ಇತ್ತು ನಮ್ಮದು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.
ಸೊ ಹೇಗಾಗಿದೆ ನಮ್ಮ ಬಾಲಿ ಸೀರೀಸ್ ಅದೆಲ್ಲ ನೀವು ಕಾಮೆಂಟಲ್ಲಿ ತಿಳಿಸಿ ಅಂತಾನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ಇದೆ ಅಂತ. ಬಾಯ್ ಸೀ ಯು.